ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿರೋ ತಿಂಡಿನ ತೋರಿಸ್ತಾ ಇದ್ದೀನಿ ನಾನು. ಇದು ಮಸಾಲೆ ಉಂಡೆ ಅಂತ. ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯ ಎಲ್ಲ ಮನೆಗಳಲ್ಲೂ ಇದನ್ನು ಮಾಡ್ತಾರೆ. ಇದು ಹವ್ಯಕರ ಸಾಂಪ್ರದಾಯಿಕ ತಿಂಡಿ. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮನೆಗಳಲ್ಲೂ ಮಾಡ್ತಾರೆ ಇದನ್ನು. ಹವ್ಯಕರು ಮಾತ್ರ ಅಲ್ಲ, ಹವ್ಯಕರಲ್ಲಿ ಸಾಂಪ್ರದಾಯಿಕವಾಗಿ ಇದನ್ನು ಮೊದಲಿಂದಲೇ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇರೋದಷ್ಟೇ. ತುಂಬ ರುಚಿಕರವಾಗಿ ಇರತ್ತೆ, ಹೊಟ್ಟೆಗೂ ತುಂಬ ಗಟ್ಟಿಯಾಗಿರತ್ತೆ, ಮಾಡೋದು ಸುಲಭ. ಇದಕ್ಕೆ ಕುಚ್ಚಲಕ್ಕಿ ತಗೊಂಡಿದ್ದೀನಿ. ನಾನು ಕುಚ್ಚಲಕ್ಕಿ ಅಂದರೆ ನಿಮಗೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರಲ್ವ, ಕೇರಳ ರೈಸ್, ಮಟ್ಟ ರೈಸ್ ಅಂತ ಸಿಗತ್ತೆ ಆ ರೈಸು, ಕುಚ್ಚಲಕ್ಕಿ ಬಾಯ್ಲ್ಡ್ ರೈಸು. ಅದು ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ, ಅನ್ನಕ್ಕೂ ಇದನ್ನೇ ಉಪಯೋಗಿಸ್ತಾರೆ. ಇದರಲ್ಲೇ ಮಾಡೋದು. ಕುಚ್ಚಲಕ್ಕಿ 1/2 ಗ್ಲಾಸ್ನಷ್ಟು, 1/2 ಕಪ್ನಷ್ಟು ತಗೊಂಡಿದ್ದೀನಿ. ಅದನ್ನು 8-10 ಗಂಟೆ ಅಷ್ಟು ಸಮಯ ನೆನೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, 1 ಕಪ್ಪಿನಷ್ಟು ತೆಂಗಿನ ತುರಿ, ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಫಸ್ಟು, ತೆಂಗಿನ ತುರಿ ಮಾತ್ರ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದು ನುಣ್ಣಗೆ ಆಗಿದೆ ಚೆನ್ನಾಗಿ ತೆಂಗಿನ ತುರಿ. ಈಗ ಅದಕ್ಕೇ ಹೆಚ್ಚು ನೀರು ಹಾಕಿದ್ರೆ ರುಬ್ಬಿದ್ದೀನಿ ತೆಂಗಿನ ತುರಿ. ಅದಕ್ಕೇ ಈಗ ಈ ಕುಚ್ಚಲಕ್ಕಿ ನೆನೆ ಹಾಕಿ ಇಟ್ಟಿರೋಂಥ ಕುಚ್ಚಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 8-10 ಗಂಟೆ ಹೊತ್ತು ಆದರೂ ನೆನಿಬೇಕು. ಕುಚ್ಚಲಕ್ಕಿ ಗಟ್ಟಿ ಇರತ್ತೆ, ತುಂಬ ನೆನೆದಿರಬೇಕು. ನೆನೆದು ನೀರು ಬಸಿದು ಇಟ್ಟಿದ್ದೀನಿ. ನೋಡಿ, ಇದನ್ನು ತರಿ ತರಿ ರುಬ್ಕೊಳ್ತಾ ಇದ್ದೀನಿ. ಗಟ್ಟಿ ನುಣ್ಣಗೆ ರುಬ್ತಾ ಇಲ್ಲ, ಸ್ವಲ್ಪ ನೀರು ಕಡಿಮೆ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು. ಅದಕ್ಕೆ ತೆಂಗಿನ ತುರಿನ ನಾನು ಮೊದಲೇ ರುಬ್ಕೊಂಡಿರೋದು, ಅದು ನುಣ್ಣಗಾಗಿರಬೇಕು ತೆಂಗಿನ ತುರಿ. ಅಕ್ಕಿ ಗರಿ ತರಿ ತರಿಯಾಗಿರಬೇಕು, ಅದಕ್ಕೋಸ್ಕರ ಅದೆರಡನ್ನು ಕೂಡ ಈಗ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಸೆಕೆಂಡ್ ಬ್ಯಾಚಲ್ಲಿ ಈಗ ಕುಚ್ಚಲಕ್ಕಿನ ನಾನು ರುಬ್ಕೊಳ್ತಾ ಇದ್ದೀನಿ, ಅದನ್ನು ತರಿ ತರಿಯಾಗಿ ರುಬ್ಕೊಂಡಿರೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದೀಗ ನೋಡಿ, ಇಷ್ಟೇ ಹದಕ್ಕೆ ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕು ಇದು. ಹೆಚ್ಚು ನೀರಾಗಬಾರ್ದು, ತೆಂಗಿನಕಾಯಿ ಹಾಕಿರೋದ್ರಿಂದ ಮೆತ್ತಗಾಗತ್ತೆ, ಅದರಿಂದ ಹೆಚ್ಚು ನೀರಾಗಬಾರ್ದು. ಇಷ್ಟು ನೀರಾದರೆ ಸಾಕು. ಈಗ ಇದಕ್ಕೆ ಒಂದು ಮಸಾಲೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಫಸ್ಟು ಬಾಣಲೆಯಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಅದರ ಮೇಲೆ ಹಿಟ್ಟು ರುಬ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ 2 ಬ್ಯಾಚಲ್ಲಿ ಹಿಟ್ಟು ರುಬ್ಬಿರೋದ್ರಿಂದ ಬಾಣಲೆಗೆ ಮೊದಲೇ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ 2 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ ಮತ್ತು 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚಳಿಗೆ ಗಟ್ಟಿಯಾಗಿದೆ, ಬೆಂಗಳೂರಲ್ಲಿ ತುಂಬ ಚಳಿ ಇದೆ, ಚಳಿಗೆ ಗಟ್ಟಿಯಾಗಿದೆ, ಅದು ಈಗ ಬಿಸಿಯಾದಾಗ ನೀರಾಗತ್ತೆ. ಅಡುಗೆ ಎಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾವು ತೆಂಗಿನ ಎಣ್ಣೆ ಉಪಯೋಗಿಸೋದ್ರಿಂದ ಕೊಬ್ಬರಿ ಎಣ್ಣೆ, ಅದನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಉದ್ದಿನಬೇಳೆ ಕೆಂಪಗಾಗಿ ಸಾಸಿವೆ ಸಿಡಿಯೋವರೆಗೂ ಹುರಿದ್ಕೊಳ್ಳಿ. ಆಗ 1 ಎಸಳಿನಷ್ಟು ಕರಿಬೇವನ್ನು ಕಟ್ ಮಾಡಿ, ಕೈಯಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಚಾಕುನಲ್ಲಿ ಕಟ್ ಮಾಡಿ ಅದು ಸೇರಿಸ್ಕೋಬೋದು ಚಿಕ್ಕದಾಗಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲ ಸಿಡಿದಾಗ ಅದನ್ನು ತೆಗೆದು ಬಾಣಲೆಗೆ ಸೇರಿಸ್ಕೊಳ್ಳಿ ಇಲ್ಲಿ ಹಿಟ್ಟಿಗೆ. ಫಸ್ಟು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಹಿಟ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ 2 ಬ್ಯಾಚಲ್ಲಿ ಮಾಡಿದ್ದೆ ಅಲ್ವಾ, ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು ಆಮೇಲೆ ಅದನ್ನು ಇದಕ್ಕೆ ಹಾಕ್ಕೋಬೇಕು, ಅದು ಡಬಲ್ ಕೆಲಸ ಆಗತ್ತೆ ಅಂತ ನಾನು ಮೊದಲು ಹಿಟ್ಟು ಹಾಕಿ ಮೇಲಿಂದ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಿಂಗೂ ಮಾಡ್ಬೋದು ನೀವು. ಒಟ್ಟು ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು. ಕಡಲೆಬೇಳೆ 2 ಚಮಚ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಸಾಸಿವೆ, ಇಷ್ಟನ್ನೇ ಹಾಕ್ಕೊಂಡಿರೋದು ನಾನು. ಬೇಕು ಅಂದರೆ ಒಣಮೆಣಸು ಹಾಕ್ಕೋಬೋದು, ಕೆಲವು ಜನ ಹಾಕ್ಕೊಳ್ತಾರೆ, ನಾನು ಹಾಕ್ಕೊಂಡಿಲ್ಲ. ಖಾರ ಬೇಕು ಅನ್ನೋರು ಒಣಮೆಣಸಿನ ತುಂಡು ಕೂಡ ಒಗ್ಗರಣೆಯಲ್ಲಿ ಸೇರಿಸ್ಕೋಬೋದು. ಇದನ್ನು ಈಗ ಒಲೆಯಲ್ಲಿ ಇಟ್ಬಿಟ್ಟು, ಸ್ಟವಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಆಗೋರಿಗೆ. ಫಸ್ಟಿಗೆ ಬಾಣಲಿ ಬಿಸಿಯಾಗುವಷ್ಟು ಹೊತ್ತು ಬೇಕಾದ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೋದು, ಅಂದರೆ ಮೀಡಿಯಂ ಫ್ಲೇಮಲ್ಲಿ, ತುಂಬ ಹೈಯೂ ಬೇಡ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೋದು ಬಾಣಲಿ ಬಿಸಿಯಾಗೋವರೆಗೂ. ಆಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ, ಸಿಮ್ ಅದಕ್ಕೆ ಸಣ್ಣ ಉರಿಲೇ ಇಟ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ಕೊಳತ್ತೆ. ಆಮೇಲೆ ಬೇಗ ನೀರು ಹಿಂಗೆ ಹೋಗುತ್ತೆ, ಬೇಯಲ್ಲ, ಅದರಿಂದ ತಳನೂ ಹೊತ್ಕೊಳತ್ತೆ. ಅದರಿಂದ ಸಣ್ಣ ಉರಿಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲಿ ಮಾಡಿದ್ರೇ ಚೆನ್ನಾಗಿರೋದು. ಕೈ ಬಿಡದೇ ಈ ಥರ ಕಾಯಿಸ್ತಾ ಇರಬೇಕು ಅದು ಗಟ್ಟಿ ಆಗೋವರೆಗೂ. ನಾವೆಲ್ಲ ಚಿಕ್ಕವರಿದ್ದಾಗ ಇದು ಅಮ್ಮ ಎಲ್ಲ ಸಾಮಾನ್ಯವಾಗಿ ಮಾಡ್ತಾ ಇದ್ದಿದ್ದು. ಒಗ್ಗರಣೆ ಇಲ್ಲದ ಮಸಾಲೆ ಇಲ್ಲದ ಸಾಮಾನ್ಯ ಉಂಡೆನೂ ಮಾಡ್ತಾರೆ, ಇದೂ ಮಾಡ್ತಾರೆ. ಅಂದರೆ ಸಾಮಾನ್ಯ ಉಂಡೆ ಮಾಡೋದು ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋದಲ್ಲಿ, ಇದರಲ್ಲಿ ಚಾನಲಲ್ಲಿ. ನೀವು ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಜೆಸ್ಟ್ ಆಗುತ್ತೆ ತನ್ನಿಂದಾನೆ, ನೀವು ನೋಡ್ಬೋದು. ಮತ್ತು ಬೇರೇನು ನಾನು ಈ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದು ನಿಮ್ಗೆ ಸಿಗತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮಾವೆಲ್ಲ ಚಿಕ್ಕವರಿದ್ದಾಗ ಇದು ಕಾಮನ್ನು, ದಿನ ಒಂದು ವಾರದಲ್ಲಿ 2 ದಿನ ಆದರೂ ಇದ್ದೇ ಇರುತ್ತೆ. ಮಾಡೋದು ತುಂಬ ಸುಲಭ ಆಗತ್ತೆ. ಅಂದರೆ ಮೊದಲಿನ ದಿನವೇ ರಾತ್ರಿನೇ ಉಂಡೆ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಆಮೇಲೆ ಉಪ್ಪು ಕರಿ ಅದೆಲ್ಲ ಮಾಡೋಕ್ಕಾಗತ್ತೆ. ಅದರಿಂದ ಕೆಲಸಕ್ಕೆ, ತೋಟದ ಕೆಲಸಕ್ಕೆಲ್ಲ ಜನ ಬರ್ತಾರೆ ಅಂದರೆ ಅವ್ರಿಗೆ ತಿಂಡಿ ಮಾಡಬೇಕು ಅಂದರೆ ಇದು ಸುಲಭ ಆಗತ್ತೆ ಅಂತ ಮಾಡ್ತಾರೆ ಎಲ್ಲರೂ. ತುಂಬ ಸುಲಭವಾಗಿ ಮಾಡುವಂಥದ್ದು. ಗಟ್ಟಿ ಆಗೋವರೆಗೂ ನೋಡಿ, ಗಟ್ಟಿ ಆಗ್ತಾ ಬಂತು, ಕಾಯಿಸ್ತಾ ಇರಬೇಕು. ನಾವು ಚಿಕ್ಕವರಿದ್ದಾಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು, ಅವಾಗ ಸೌದೆ ಒಲೆಯಲ್ಲಿ ಎಷ್ಟು ಸಣ್ಣ ಉರಿ ಅಂದ್ರೂ ದಪ್ಪ ಸ್ಟ್ರಾಂಗ್ ಇರತ್ತಲ್ವ, ಅದು ತಳ ಹತ್ಕೊಳ್ತಿತ್ತು.
ಕೊನೆಗೆ ಉಂಡೆ ಎಲ್ಲ ಮಾಡಿದ್ಮೇಲೆ ಆ ತಳ ಹತ್ತಿದ್ದನ್ನು ತೆಗೆದು ತಿನ್ನೋಕ್ಕೆ ನಮಗೆ ತುಂಬ ಮಕ್ಕಳಿಗೆ ತುಂಬ ಇಷ್ಟ. ಅದೊಂಥರ ರುಚಿ ಜಾಸ್ತಿ. ದಕ್ಷಿಣ ಕನ್ನಡದವ್ರಿಗೆ ಇದೆಲ್ಲ ಗೊತ್ತಿರ್ಬೋದು, ಉಂಡೆ ಕರ್ಕು ಅಂತ ಹೇಳ್ತಾರೆ ನಾವು ಚಿಕ್ಕವರಿದ್ದಾಗ. ಆ ತಳ ಹಿಡಿದಿರೋದು, ಕುಚ್ಚಲಕ್ಕಿ ತಳ ಹಿಡಿದಿರೋದು ತುಂಬ ರುಚಿಯಾಗಿರುತ್ತೆ. ಅದು ಅದನ್ನು ಜಗಳಾಡಿ ತಿಂತಾ ಇದ್ವಿ ನಾವೆಲ್ಲ, ಅಣ್ಣ ತಂಗಿ ಎಲ್ಲ ಸೇರಿಕೊಂಡು ಜಗಳಾಡ್ಕೊಂಡು ನನಗೆ ಅಂತ ಹೇಳ್ಕೊಂಡು ತಿಂತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ಈಗ ನಾನು ಸ್ಟವಲ್ಲಿ ಸಣ್ಣ ಉರಿಲಿ ಮಾಡೋದ್ರಿಂದ ಅದು ತಳ ಹತ್ಕೊಳ್ಳಲ್ಲ, ಅದರಿಂದ ಈಗಿನವ್ರು ಯಾರೂ ತಿನ್ನೋದು ಇಲ್ಲ ಇದನ್ನು. ಆ ಥರ ನಾವೆಲ್ಲ ಅದನ್ನು ತಿಂತಾ ಇದ್ವಿ ಚಿಕ್ಕವರಿದ್ದಾಗ. ಈ ಥರ ಗಟ್ಟಿ ಮಾಡ್ಕೊಳ್ಳಿ, ಇದು ಪೂರ್ತಿ ಗಟ್ಟಿಯಾಗಬೇಕು, ಒಂದೇ ಫುಲ್ಲು ಒಂದೇ ಮುದ್ದೆ ಆಗಿರಬೇಕು. ನಮ್ಮ ಜನ್ರೇಷನ್ ಅವರಿಗೆ ಧಾರಾಳ ಗೊತ್ತಿದೆ, ಇದು ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ದಿದ್ದೆಲ್ಲ ನಮ್ಮ ಜನ್ರೇಷನ್ ಅವ್ರಿಗೆ ಗೊತ್ತಿದೆ. ನೋಡಿ ಈ ಥರ ರೌಂಡ್ ಮಾಡಿಕೊಂಡು ಪೂರ್ತಿ ಕೈ ಬಿಡದೇನೆ ಮಾಡ್ಕೋಬೇಕು. ಕೈ ಹಿಡಿದೆ ಬಿಟ್ಟರೆ ತಳ ಹತ್ಕೊಳತ್ತೆ, ಸಣ್ಣ ಉರಿಲಿ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಮಾಡಿದರೆ ತಳ ಹತ್ಕೊಳತ್ತೆ. ನೋಡಿ ಇನ್ನು ನೀರೆಲ್ಲ ಇಂಗಿ ಹೋಗಬೇಕು. ತುಂಬ ಸುಲಭವಾಗಿ ಮಾಡುವಂಥದ್ದು ಸ್ನೇಹಿತರೆ, ಏನಿಲ್ಲ. ಕುಚ್ಚಲಕ್ಕಿನ ಮಾತ್ರ 8-10 ಗಂಟೆ ಅಂದರೆ ರಾತ್ರಿ ಮಲಗೋಗಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಮಾಡ್ಕೋಬೋದು, ಕೂಡಲೇ ಕೂಡಲೇ ಮಾಡ್ಕೊಳ್ಳೋದು. ಇದು ತೆಂಗಿನ ತುರಿ ಮಾತ್ರ ನುಣ್ಣಗಾಗಬೇಕು, ಅದಕ್ಕೆ ಫಸ್ಟಿಗೆ ತೆಂಗಿನ ತುರಿ ರುಬ್ಬಿಟ್ಟು ಅದಕ್ಕೆ ಹಾಕಬೇಕು ಅಂತ ಇಲ್ಲ, ಅದನ್ನು ತೆಗೆದಿಡ್ಬೋದು. ನೋಡಿ ಇದು ಕೈಯಲ್ಲಿ ಹಿಟ್ಟು ಮುಟ್ಟಿದಾಗ ಕೈಗೆ ಅಂಟ್ಕೋಬಾರ್ದು ಹಿಟ್ಟು, ಅಷ್ಟು ಆಗಬೇಕು. ನೋಡಿ ಒಂದೇ ಮುದ್ದೆ ಆಗಿದೆ, ನೋಡಿ ಫುಲ್ ಒಂದೇ ಮುದ್ದೆ ಆಗಿ ಬಂದಿದೆ, ಕೈಗೆ ಅಂಟ್ಕೊಳ್ಳಲ್ಲ, ಅಷ್ಟಾದರೆ ಸಾಕು. ಈಗ ಇದರಿಂದ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ತೆಗೆದು ಉಂಡೆ ಮಾಡಿಬಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ನಾವು. ನಾನೀಗ ಕುಕ್ಕರ್ ತಟ್ಟೆಯಲ್ಲಿ ಒಂದು ಇಟ್ಕೊಂಡಿದ್ದೀನಿ, ಅದರಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ, ಕುಕ್ಕರಲ್ಲಿ ಸ್ಟೀಮ್ ಮಾಡ್ತಾ ಇದ್ದೀನಿ. ನೀವು ಯಾವುದು ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಮಾಡ್ಕೋಬೋದು, ಅಟ್ಟಿ ಪಾತ್ರ ಇದೆ ಅದರಲ್ಲೂ ಮಾಡ್ಕೋಬೋದು. ಮೊದಲೆಲ್ಲ ಅಟ್ಟಿ ಪಾತ್ರ ಅಂತ ಇರ್ತಿತ್ತು, ಅದರಲ್ಲಿ ಮಾಡ್ತಾ ಇದ್ದಿದ್ದು. ನೋಡಿ ಕುಕ್ಕರ್ ತಟ್ಟೆಯಲ್ಲಿ ಇಡ್ತಾ ಇದ್ದೀನಿ ನಾನು. ಈ ಥರ ರೌಂಡ್ ಮಾಡಿಕೊಂಡು ಅದನ್ನು ಇಟ್ಕೊಳ್ಳಿ, ಎಲ್ಲವನ್ನು ಮಿಕ್ಸ್ ಮಾಡಿ ಫುಲ್ಲು. ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದು ನಾವು. ನೋಡಿ ಇದು ಸ್ವಲ್ಪನೂ ತಳ ಹತ್ಕೊಂಡಿಲ್ಲ, ಪೂರ್ತಿ ಉಪಯೋಗಕ್ಕೆ ಬಂದಿದೆ, ಎಲ್ಲ ಉಪಯೋಗಿಸ್ತಾ ಇದ್ದೀನಿ. ಉಂಡೆ ಹೈ ಫ್ಲೇಮಲ್ಲಿ ಮಾಡಿದರೆ ನಿಮಗೆ ತಳ ಹತ್ಕೊಂಡು ವೇಸ್ಟ್ ಆಗಿ ಹೋಗುತ್ತೆ ಉಂಡೆ ಹಿಟ್ಟು. ನೋಡಿ ಎಲ್ಲ ಒಂದೇ ಉದ್ದೆ ಮುದ್ದೆ ಮಾಡಿ ಎಲ್ಲವನ್ನು ಉಂಡೆ ಮಾಡ್ಬೋದು. ನಂತರ ಕೈಯಲ್ಲಿ ಉಂಡೆ ಮಾಡಿ ಒಂದಕ್ಕೊಂದು ಇಟ್ಕೊಳ್ಳಿ. ತುಂಬ ಮುದ್ದೆ ಮುದ್ದೆ ಮಾಡಬೇಡಿ, ಒಂದರಲ್ಲೇ ತುಂಬ ಬೇಯಿಸೋಕ್ಕೆ ಇಟ್ಕೋಬೇಡಿ, ಬೇಯಲ್ಲ. ಕುಕ್ಕರಲ್ಲಿ ನೋಡಿ ನೀರು ಇಟ್ಟಿದ್ದೀನಿ, ಇದರ ಮೇಲೆ ಒಂದು ಪಾತ್ರೆಯನ್ನು ಇಡ್ತೀನಿ, ಪಾತ್ರೆಯಲ್ಲಿ ನೀರು ತುಂಬಿಸಿ ಇಡ್ತೀನಿ. ಯಾಕಂದರೆ ಎತ್ತರ ಬರೋಕ್ಕೆ, ಕುಕ್ಕರ್ ತಟ್ಟೆ ಅದರಲ್ಲಿ ಡೈರೆಕ್ಟ್ ನೀರಲ್ಲಿ ಇಟ್ಟರೆ ನೀರು ಒಳಗೆ ಸೇರೋ ಚಾನ್ಸಸ್ ಇರುತ್ತೆ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಪಾತ್ರೆಯನ್ನು ಇಟ್ಟಿದ್ದೀನಿ, ಇದರ ಮೇಲೆ ಕುಕ್ಕರ್ ತಟ್ಟೆನ ಇಟ್ಕೊಂಬಿಡ್ತೀನಿ ನಾನು. ಆವಾಗ ಸ್ಟೀಮ್ ಚೆನ್ನಾಗಿ ಆಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಕುಕ್ಕರಲ್ಲಿ ಆದ್ದರಿಂದ ಹೆಚ್ಚು ತುಂಬ ಇದಾಗಲ್ಲ, ಅಂದರೆ ಸ್ಟೀಮ್ ಬಂದಮೇಲೆ 1/2 ಗಂಟೆ ಸಾಕು. ಈಗ ಮುಚ್ಚಳ ಮುಚ್ಚಿ ಮೇಲಿಂದ ವೆಯ್ಟ್ ಹಾಕಬಾರ್ದು, ವೆಯ್ಟ್ ಹಾಕ್ಲಿಕ್ಕಿಲ್ಲ. ಹೈ ಫ್ಲೇಮಲ್ಲಿ ಸ್ಟೀಮ್ ಬರೋವರೆಗೂ ಇಡ್ತಾ ಇದ್ದೀನಿ ನಾನು, ಬರೀ ಮೇಲೆ ಆ ಸ್ಟೀಮ್ ಬರುತ್ತಲ್ವ ಅಲ್ಲೋರೆಗೂ. ಸ್ಟೀಮ್ ಬಂದಮೇಲೆ ಸಿಮ್ಮಿಗೆ ಹಾಕಿದ್ದೀನಿ, ಈಗ ಸಿಮ್ಮಿಗೆ ಹಾಕಿದ್ದೀನಿ. 15 ನಿಮಿಷ ಇಟ್ಕೊಂಡ್ರೆ ಸಾಕು, 15 ನಿಮಿಷದಲ್ಲಿ ಬೇಯತ್ತೆ. ಅಷ್ಟರಲ್ಲಿ ನಾವು ಚಟ್ನಿ ಮಾಡ್ಬೋದು, ಕಾಯಿ ಚಟ್ನಿ. ನೋಡಿ ನಾನು 1 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ, ತೆಂಗಿನಕಾಯಿ. ಇದಕ್ಕೆ 1 ತುಂಡು ಶುಂಠಿ ಹಾಕ್ಕೊಂಡಿದ್ದೀನಿ, 1 ಇಂಚು 1.5 ಇಂಚಿನಷ್ಟು. ಆಮೇಲೆ 2 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನು ಈ ರೀತಿ ಕಾಯಿ ಚಟ್ನಿ ಮಾಡ್ತೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು 1/4 ಚಮಚ. ಆಮೇಲೆ 1/2 ಚಮಚದಷ್ಟು ಹುರಿಗಡಲೆ ಹಾಕ್ತಾ ಇದ್ದೀನಿ. ಆಮೇಲೆ 1 ಸಣ್ಣ ತುಂಡು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ತೀನಿ. ಸ್ವಲ್ಪ ತರಿತರಿ ಇದ್ದರೂ ಪರವಾಗಿಲ್ಲ. ಈಗ ಇದಕ್ಕೆ ಒಂದು ಕೈಯಲ್ಲಿ ಒಂದು ಎಸಳಿನಷ್ಟು ಅಂದರೆ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಪುದೀನ ಸೊಪ್ಪು ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. 1 ಸುತ್ತು ಮಾತ್ರ ಮಿಕ್ಸಿಲಿ ಈಗ ತಿರುಗಿಸ್ತಾ ಇದ್ದೀನಿ. ಪೂರ್ತಿ ನುಣ್ಣಗೆ ಆಗಬಾರ್ದು ಅದು ಪುದೀನ ಸೊಪ್ಪು, ಕಟ್ಟಾಗಿ ಅದಕ್ಕೆ ಸೇರಿಬಿಡ್ಬೇಕು. ಆವಾಗ ಮಾತ್ರ ರುಚಿಯಾಗೋದು, ಪೂರ್ತಿ ನುಣ್ಣೆ ಆಗುತ್ತೆ. ಸ್ಟಾರ್ಟಿಂಗ್ ಹಾಕಿದರೆ ನುಣ್ಣಗಾಗತ್ತೆ, ಅದಕ್ಕೆ ಕಾಯಿಯೆಲ್ಲ ರುಬ್ಬಿ ಆದಮೇಲೆ 1 ಸುತ್ತು ಗರ್ರ ಅಂತ ತಿರುಗಿಸ್ಕೊಂಬಿಡ್ತೀನಿ ಅಷ್ಟೇ. ನೋಡಿ ತುಂಡು ತುಂಡು ಉಳಿದಿದೆ ಪುದೀನ, ಆ ಥರ ಇದ್ದರೆ ರುಚಿಯಾಗಿ ಪರಿಮಳ ಆಗಿ ಇರುತ್ತೆ. ನುಣ್ಣಗಾದರೆ ಚೆನ್ನಾಗಿ ಆಗಲ್ಲ. ನುಣ್ಣಗೆ ಮಾಡೋದಾದರೆ ಬರೀ ಪುದೀನ ಸೊಪ್ಪಿನ ಮಾಡಬೇಕು, ತೆಂಗಿನ ಕಾಯಿ ಜೊತೆ ಮಾಡೋದಾದರೆ ಲಾಸ್ಟಿಗೆ ಒಂದ್ಸರಿ ಹಾಕಿ ತಿರುಗಿಸ್ಕೊಂಬಿಡೋದು ಅಷ್ಟೇ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿ. ಇದಕ್ಕೆ 1 ಒಗ್ಗರಣೆ ಹಾಕಿದರೆ ಚಟ್ನಿನೂ ರೆಡಿ ಆಗುತ್ತೆ, ಅಷ್ಟರಲ್ಲಿ ಉಂಡೆನೂ ಆಗಿರುತ್ತೆ.
ಬೆಳಿಗ್ಗೆ ತಿಂಡಿಗೆ ತಿಂಡಿ ರೆಡಿ ಆಗುತ್ತೆ. ಹೆಚ್ಚು ನೀರು ಮಾಡಬೇಡಿ, ಸ್ವಲ್ಪ ನೀರು ಮಾಡಿಕೊಂಡ್ರೆ ಸಾಕು. ಈಗ ಅದಕ್ಕೊಂದು ಒಗ್ಗರಣೆ ಹಾಕೋಣ. ಚಟ್ನಿಗೆ ಒಂದು ಒಣಮೆಣಸು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ, ಸಾಸಿವೆ ಒಂದು ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಎಣ್ಣೆ, ಅದು ಹುರಿಯೋಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋವರೆಗೂ ಒಗ್ಗರಣೆ ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಉಂಡೆ ಜೊತೆ ಚಟ್ನಿ ಜೊತೆಯಾಗಿರುತ್ತೆ. ಸಾಂಬಾರು ಸೇರಿಸಿನೂ ತಿನ್ಬೋದು ಉಂಡೆನ. ಇದು ಮಸಾಲೆ ಉಂಡೆ ಆಗಿರೋದ್ರಿಂದ ಹಾಗೆ ತುಪ್ಪ ಸೇರಿಸ್ಕೊಂಡು ಅಥವಾ ಹಾಗೇನೂ ತಿನ್ಬೋದು, ತುಪ್ಪ ಸೇರಿಸ್ಕೊಂಡು ತಿನ್ನೋಕ್ಕಾಗತ್ತೆ. ನಮ್ಮೂರ ಕಡೆ ರವೆ ಅಂತ ಮಾಡ್ತೀವಿ ಬೆಲ್ಲ ಪಾಕ, ಅದನ್ನು ತಿನ್ಬೋದು. ನಾನು ಮೊದಲೇ ತೋರಿಸಿದ್ದೀನಿ ಅದನ್ನು ವೀಡಿಯೋದಲ್ಲಿ, ಬೆಲ್ಲ ಪಾಕನೂ ಮಾಡಿದ್ದೀನಿ. ಒಗ್ಗರಣೆನ ಈ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಸಾಸಿವೆ ಸಿಡಿದಿದೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಒಗ್ಗರಣೆ. ಸಾಸಿವೆ ಸಿಡಿದಾಗ ಕರಿಬೇವು ಹಾಕ್ಕೊಂಡಿದ್ದೀನಿ. ರುಚಿಯಾಗಿರುತ್ತೆ ಚಟ್ನಿ. ಈ ಥರ ಚಟ್ನಿ ಮಾಡಿದರೆ ಉಂಡೆ ಜೊತೆ ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ, 15 ನಿಮಿಷ ಆಗಿದೆ ಸಿಮ್ಮಲ್ಲಿ. ನೋಡಿ ಚೆನ್ನಾಗಿ ಬೆಂದಿದೆ ಉಂಡೆ. ನೋಡುವಾಗ ಮೇಲಿಂದ ಶೈನಿಂಗ್ ಬಂದರೆ ಅದು ಬೆಂದಿದೆ ಅಂತ ಅರ್ಥ. ಬೆಂದಿದೆ ಇದು ಚೆನ್ನಾಗಿ. ಇದಕ್ಕೆ ಪುಂಡಿ ಅಂತಾರೆ ಕೆಲವು ಜನ, ಉಂಡೆ ಅಂತಾರೆ. ಈ ಕಡೆ ಬೆಂಗಳೂರು ಕಡೆ ಕಡುಬು ಅಂತಾರೆ ಕೆಲವು ಜನ, ಬೇರೆ ಕಡೆ ಎಲ್ಲ ಊರಲ್ಲೂ ಮಾಡ್ತಾರೆ. ಇದು ಮಾಡಲ್ಲ ಅಂತಲ್ಲ, ನಮ್ಮದು ಮಾತ್ರ ಹವ್ಯಕರದ್ದು ಮಾತ್ರ ಅಂತ ಹೇಳ್ತಾ ಇಲ್ಲ, ಹವ್ಯಕರಲ್ಲಿ ಮಾತ್ರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಮಾಡಿ ನೋಡಿ ಮನೇಲಿ, ರುಚಿಯಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಒಂದು ವೆರೈಟಿ ಆಗುತ್ತೆ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.